ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ಮಹಾನಗರ ಪಾಲಿಕೆ ಎದುರು ಇತ್ತೀಚೆಗೆ ವಿವಿಧ ಅಕ್ಕೊತ್ತಾಯಿಗಳಿಗೆ ಆಗ್ರಹಿಸಿ ಸ್ಲಮ್ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಕೊಳೆಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ನಡೆಸಿದ ಪ್ರತಿಭಟನೆ ಅಂಗವಾಗಿ ಇಂದು ಮಹಾನಗರ ಪಾಲಿಕೆಯಿಂದ ಸ್ಲಮ್ ಜನರ ಕುಂದುಕೊರತೆ ಸಭೆಯನ್ನು ಮಹಾಪೌರರು ಮತ್ತು ಆಯುಕ್ತರ ಸಮ್ಮುಖದಲ್ಲಿ ಕರೆದಿದ್ದಾರೆ. ಘೋಷಣೆ ಆಗಿರ್ತಕ್ಕಂಥ ಎಲ್ಲ ಸಮಯದಲ್ಲಿ ನಾವು ಈಗ ಅವರೆಲ್ಲ ಕಟ್ತೀವಿ. ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗೈಡ್ಲೈನ್ಸ್ ಪ್ರಕಾರ ನಮಗೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಮತ್ತು ರಾಜ್ಯ ಸರ್ಕಾರದಿಂದ 2 ಲಕ್ಷ ಕೊಡ್ತಾರೆ. SC/ST ಟೋಟಲಿ 3.5 ಲಕ್ಷ. ಅದು ಅದನ್ನು ಹೊರತುಪಡಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ 75,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಬ್ಜೆಕ್ಟ್ ಇನ್ನೂ ರಿಲೀಸ್ ಆಗಿಲ್ಲ, ಆಗಬಹುದು. ನಾಲ್ಕು ಕಾಲ ಈ ಫಲಾನುಭವಿಗಳಿಂದ ಶೇಕಡ 10% ಹೊಂದಿಕೆಯನ್ನು ನಾವು ಪಡ್ಕೋಬೇಕು. ಅಂದರೆ 65,000 ರೂಪಾಯಿ ನಾವು ಕಡೆಯಿಂದ ಪಡ್ಕೋಬೇಕು. ಇನ್ನೂ 1,60,000 ರೂಪಾಯಿ ಶಾರ್ಟ್ ಕೊಡ್ತೀವಿ. ಆ 1,60,000 ರೂಪಾಯಿನ ನಾವು ಕಾರ್ಮಿಕರ ಕಾರ್ಡಿಂದ ಅಥವಾ ಬ್ಯಾಂಕ್ ಲೋನಿಂದ ನಾವು ಪಡಿಬೇಕಾಗಿದೆ ಸರ್. ಈಗ ಇದಕ್ಕೆ ಫುಲ್ ಅವರು 6.5 ಲಕ್ಷ ಸರ್ಕಾರದಿಂದ ಕೊಟ್ಟಿದ್ದರೆ ನಮ್ಗೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ ಸರ್. ಈ ಫಂಡ್ ಅಲೋಕೇಷನ್ನು ಈ ಥರ ಸರ್ಕಾರದಿಂದ ಅಲಾಟ್ಮೆಂಟ್ ಈ ಥರ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಫಲಾನುಭವಿಗಳ ಹತ್ರ 65,000 ರೂಪಾಯಿ ಕಟ್ಟಿಸ್ಕೋಬೇಕಾಗಿದೆ ಸರ್. ನಾವು ಫಸ್ಟ್ 30,000 ಕಟ್ಕೊಂಡು ಅಪ್ ಟು ರೂಫ್ ಲೆವೆಲ್ ಅಂತ ತಗೊಂಡ್ಬರ್ತೀವಿ ಸರ್. ರೂಫ್ ಹಾಕಟ್ಟಾಗಿದ್ದಾಗೆ ಉಳಿದಂಥ ಬಾಕಿ ಉಳಿದಂಥ 35,000 ಕಟ್ಟಲಿಕ್ಕೆ ಒಂದು ಅವಕಾಶ ಕೊಡ್ತೀವಿ ಸರ್. ಅವರು ಪಾಪ ಈ ಮನೆ ಎಲ್ಲವೂ ರೂಫ್ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ರೂಫ್ ಹಾಕಿ ಅಂತ ಅವ್ರದ್ದೆಲ್ಲ ಒತ್ತಡ ಶುರುವಾಗುತ್ತೆ. ನಾವು ಬಿಡಿ ಕಟ್ಟಿ ಅವರು ಸರ್ಕಾರ ನಮ್ಮ ಕೈ ಕಟ್ಟಕ್ಕಾಗಲ್ಲ, ನಾವು ಕೊಡೋದು ಕಟ್ಟಕ್ಕಾಗಲ್ಲ, ಸರ್ಕಾರ ಕೊಡ್ತದೆ ಮುಂಚೆ ಹೇಳಿದಾರಲ್ಲ ಮೀಟಿಂಗ್ ಆಗಿದೆಯಲ್ಲ ಅಂತ ಅವ್ರು ಒತ್ತಡ. ಅದಕ್ಕೆ ನಾವು ಇಲ್ಲಮ್ಮ ಇನ್ನು ಸರ್ಕಾರದಿಂದ ದುಡ್ಡು ಬಂದಿಲ್ಲ, ನೀವು ಸರ್ಕಾರದಿಂದ ದುಡ್ಡು ಬಂದರೆ ನಾವೇನು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ, ನೀವು ಈ ಕಟ್ಟಿದ್ರಷ್ಟೇ ರೂಫ್ ಹಾಕ್ತೀವಿ ಅಂತ. ಅದಕ್ಕೋಸ್ಕರ ಎಲ್ಲರೂ ತೊಂದರೆ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಒಂದು ಸ್ವಲ್ಪ ಹೆಲ್ಪ್ ಸರ್. ಆ 65,000 ರೂಪಾಯಿ ಮೊನ್ನೆ ಕಟ್ಟಿದ್ರೆ ನಾವು ಮುನ್ಸಿಪಲ್ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಅದರಿಂದ ಮುನ್ಸಿಪಲ್ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಾವು ಸರ್ಕಾರಕ್ಕೆ ಕೊಟ್ಟ ಅಂದ್ರೆ ಸರ್ಕಾರನೇ ಈಗ ಸ್ಲಬ್ ಹೊಡಿಗೆ 100 ಕೋಟಿ ಬಾಟ್ ಕೊಡ್ತಾ ಇದೆ. ಈಗ 97 ಹೌಸ್ ಹೋಲ್ಡ್ಸ್ ಏನಿದಾವೆ ಅವನ್ನ PPP ಮಾಡಕ್ ಕೊಟ್ಬಿಟ್ರು. ನೆಕ್ಸ್ಟ್ ಇಯರ್ ಏನ್ ಬರ್ತದೆ, ಈಗ AG ರಿಪೋರ್ಟ್, ಆಡಿಟೋ ರಿಪೋರ್ಟ್, ಅಬ್ಜೆಕ್ಷನ್ ಎಲ್ಲ ಆಗಿರೋದ್ರಿಂದ BLC ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ಸ್ ಗೆ ಕನ್ಸ್ಟ್ರಕ್ಷನ್ ಗೆ ಹೋಗ್ತಾ ಇದೆ ಸರ್. ನೆಕ್ಸ್ಟ್ ಇಯರ್ ಗೆ ಅದನ್ನ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥದ್ದು ಈ ಕಾಂಪ್ಲೆಕ್ಸಿಟಿ ಆಗಿರೋದ್ರಿಂದ ಹಿಂಗ್ ಏನ್ ಮಾಡ್ತಾ ಇದ್ದಾರೆ ಸರ್, DMA ಇಂದ ಒಂದು ಸರ್ಕ್ಯುಲರ್ ರಿಲೀಸ್ ಆಯ್ತು. ಯೋಜನೆಗಳ ಸಾಲ ಮನ್ನಾ 270 ಕೋಟಿ ಮಾಡಿಸ್ಕೊಂಡು ಈ ವೇ ಆಫ್ ಮಾಡಂತ ಗವರ್ಮೆಂಟ್ ಗಳು ಬಂದ್ರೆ ಅದಾಗ್ತದೆ. ಈ ಪಾಲಿಸಿ ಈ ಗೈಡ್ ಲೈನ್ಸ್ ಏನ್ ಬಂದ್ಬಿಟ್ಟಿದೆ, ಇದು PMAY ಗೈಡ್ ಲೈನ್ಸ್ ಏನ್ ಬಂದಿದೆ ಸರ್? ನಮ್ಗೆ ಈಗ ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ, ನಾವು ಡಾಕ್ಯುಮೆಂಟೇಶನ್ ಕಳ್ಸಿದ್ರು ಲೋನ್ ಕೊಡ್ತಾ ಇಲ್ಲ. ಅಲ್ಲ ಹೇಳಿದ್ರು ಅವ್ರು 60,000 ಒಳಗಡೆ ಇದ್ರೆ ಕೊಡೋದಿಲ್ಲ ಅಂತಾರೆ. 60,000 ಜಾಸ್ತಿ ಕೊಡೋದಿಲ್ಲ. ಈಗ ಇಶ್ಯೂ ಆಯ್ತು ಸರ್, ಇಲ್ಲಿ ಏನಾಯ್ತು ಸರ್, ಈಗ DMA ಇಂದ ಎಲ್ಲ ಸರ್ಕ್ಯುಲರ್ ಬಂದಾದ ನಂತರದಲ್ಲಿ ನಮ್ಮಲ್ಲಿ ಒಂದಷ್ಟು SFC ಅಲ್ಲಿ ರಿಲೀಸ್ ಇಟ್ಕೊಂಡಿರೋ 22.24.10 ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಬೆನಿಫಿಷರಿಗೆ ಕಾಂಪನ್ಸೇಟ್ ಮಾಡಿ ಒಂದು 20,000 25,000 30,000 ಈ ತರದಲ್ಲಿ ಕೊಡ್ತಾ ಇದ್ರು ಸರ್. ನಮ್ಗೆ MLA ಅವ್ರ ಗಮನ ತಂದಾದ್ಮೇಲೆ ಏನ್ ಮಾಡಿದ್ರು, ಎವ್ರಿಗೆ 20,000 ಕೊಟ್ಬಿಡಾರಪ್ಪ ಅಂತ ಹೇಳಿ ಹಿಂದಿದ್ದಂತ ಕಮಿಷನ್ ಮೇಡಮ್ ಅವ್ರಿಗೆ ಹೇಳಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಉಳಿತಾಯ ಹಣದಲ್ಲಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅನುಮೋದನೆ ಮಾಡಿದ್ರು. 35 ಜನ ಕಾರ್ಪೊರೇಟರ್ಗಳು ಅದಕ್ಕೆ ಯುನಾನಿಮಸ್ ಆಗಿ ಅನುಮೋದನೆ ಕೊಟ್ಟಿದ್ರು. 1,22,000,000 ಕೌನ್ಸಿಲ್ ರೆಸೊಲ್ಯೂಷನ್ ಎಲ್ಲ ಆಗಿದೆ. ಅದಕ್ಕೆ ಈಗ ಒಂದಷ್ಟು ಟೆಕ್ನಿಕಾಲಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಈ ಹಣವನ್ನ ಬಿಡುಗಡೆ ಮಾಡಿಕೊಟ್ರೆ ಖಂಡಿತ ಇವರಿಗೆ ಒಂದಷ್ಟು ರೂಪ್ ಕೀಪ್ ಹಾಕಿ ಮುಂದೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿಲುವಿಗೆ ಬರಬೇಕಾಗ್ತದೆ ಕಾರ್ಪೊರೇಷನ್. ಯಾಕಂದ್ರೆ ಇದು ಕೌನ್ಸಿಲ್ ರೆಸೊಲ್ಯೂಷನ್ ಆಗಿ 1 ವರ್ಷ ಆಗುತ್ತೆ, ನಮಗೆ ಅಮೌಂಟ್ ರಿಲೀಸ್ ಆಗ್ತಾ ಇಲ್ಲ. ಅಮೌಂಟ್ ರಿಲೀಸ್ ಆದ್ರೆ ಮಾತ್ರ ಇವರು ಮನೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಸ್ಲಮ್ ಜನರು ತಮಗೆ ಗೊತ್ತಿರಲಾಗಿ SC/ST ಬಡತನಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಇದೀವಿ, ಬಹಳ ಅಸಕ್ತರು. ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ಈ 30,000 ಕಟ್ಟೋದಕ್ಕೆ ಸ್ವಸಹಾಯ ಸಂಘಗಳಲ್ಲಿ ಲೋನ್ಗಳು ತಾಕಿ ಕಟ್ಟಿದ್ದಾರೆ, ಅಲ್ಲೇ ಬಡ್ಡಿ ತೀರಿಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲ ಈ 35,000 ಕಟ್ಟಬೇಕಂದ್ರೆ ಅದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಮ್ಗೆ ಹಿಂದಿನ ಇದರಲ್ಲಿ ಏನ್ ಹೇಳಿದರೆ ನಮ್ಮ ಜನಪ್ರತಿನಿಧಿಗಳು ನೀವೇನು ಕಟ್ಟಬಾರ್ದು ಕಟ್ಟದಲ್ಲೇ ಇರ್ತಕ್ಕೆ ಮಾಡಿದ್ವಿ ಅಂತ ಹೇಳಿದಾರೆ. ಹಾಗಾಗಿ ಒಂದ್ ಸ್ವಲ್ಪ ನಮ್ಮ ಜನರ ಅದನ್ನೇ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ
ಎಂಎಲ್ಎ ಮೇಲೂ ಇದು ಹೆಚ್ಚು ಒತ್ತಡ ಇದೆ, ನಮ್ಮ ಕಾರ್ಪೊರೇಟರ್ಗಳ ಮೇಲೂ ಹೆಚ್ಚು ಒತ್ತಡ ಇದೆ. ಈಗಾಗಲೇ ಗುಲ್ಬರ್ಗಾ ಮಹಾನಗರ ಪಾಲಿಕೆ 2 ಕೋಟಿ ರೂಪಾಯಿ ದುಡ್ಡು ಇದೇ ತರದಲ್ಲಿ ಕೊಟ್ಟಿದೆ. ಸುಮಾರು ಅದರ ವಿವರನೆಲ್ಲ ತರಿಸಿದೆ. ಹಾಗೇನೆ ಇಲ್ಲಿ ನಮ್ಮಲ್ಲಿ ಕುಣಿಗಲ್ ಪುರಸಭೆ ಕೊಟ್ಟಿದೆ, ಕೊಟ್ಟಿಗೆರೆ ಕೊಟ್ಟಿದೆ, ಇವರೆಲ್ಲರೂ ಸಹ ಕೊಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ತುಮಕೂರು ಮಹಾನಗರ ಪಾಲಿಕೆ ಈ ಒಂದು ಒತ್ತಿಗೆ ಪಾವತಿ ಮಾಡತಕ್ಕಂತ ಒಂದು ಕ್ರಮವನ್ನ ಮಾಡ್ಬೇಕಾಗ್ತದೆ. ಇದಕ್ಕೆ ಯಾವುದೇ ತರದ ಇದ್ರು ಒಂದಷ್ಟು ಆಯುಕ್ತ ಸಾಹೇಬರು ಮತ್ತೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಕಾರ್ಪೊರೇಟರ್ಗಳು ಎಲ್ರು ಸಹ ಒಂದು ಒಮ್ಮತದಿಂದ ಈ ಜನರಿಗೆ ಮನೆ ಕಳಿಸ್ತಕ್ಕಂತ ಒಂದು ಕೆಲಸಕ್ಕೆ ತಲೆಗೂ ಸಹ ಕೈ ಜೋಡಿಸ್ಬೇಕಂತ ನಮ್ಮಲ್ಲಿ ಮನೆ ಸುಲಭವರ ಹಸ್ತಾಂತರ ಮಾಡಿದ ಜನರಿಗೆ ಅದು ಬಹಳ ಸಮಸ್ಯೆಗಳಾಗ್ತಾ ಇದೆ. ಒಂದು ಪತ್ರಗಳು ರೆಡಿ ಆಗಿದೆ, ಪತ್ರಗಳು ಹಂಚಿಕೆ ಆಗ್ತಾ ಇಲ್ಲ. ಇದರಲ್ಲಿ ಮಹಾನಗರ ಪಾಲಿಕೆ ಮತ್ತು ಸ್ಲಮ್ ಬೋರ್ಡ್ ಮಧ್ಯೆ ಸಾಮಾನ್ಯತೆ ಕೊರತೆ ಇದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅಂದ್ರೆ ಅಕ್ಪತ್ರ ಕೊಡ್ಲಿಕ್ಕೆ ಹಂಚಿಕೆ ಇನ್ನೊಂದೇನಂದ್ರೆ ಅದು ಸೋರಿಕೆ ಆಗ್ತಾ ಇದೆ. ಮೇಜರ್ ಆಗಿ ಅದನ್ನ ಪಾಲಿಕೆ ಹಸ್ತಾಂತರ ತಗೋಬೇಕು ಅನ್ನೋದು ನಮ್ಮ ಬೇಡಿಕೆ. ಈಗ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಗಳ ಮಧ್ಯೆ ಇರೋ ಇದನ್ನ ಜನರ ಮೇಲೆ ಒತ್ತಡ ಆಗ್ತಾ ಇದೆ. ಯಾಕಂದ್ರೆ ಅದನ್ನ ಹಸ್ತಾಂತರ ತಗೊಂಡು ಪಾಲಿಕೆ ಒಂದು ರೆವಿನ್ಯೂ ತರಬೇಕು ಅಂತ ಹೇಳಿ ಅಲ್ಲಿಗೆ ಹಕ್ಕುಪತ್ರ ಹಂಚಿಕೆ ಆದ್ಮೇಲೆ ಖಾತೆ ಮಾಡ್ಕೊಡ್ಬೇಕು, ಸರಳ ಖಾತೆ ಆಂದೋಲನ ಮಾಡ್ಬೇಕು. ಮತ್ತೆ ಅಲ್ಲಿ ಸಮುದಾಯ ಭವನ ಆಡಳಿತ ಕಚೇರಿ ಈಗ ಅಂಗನವಾಡಿ ಕೂಡ ಸ್ಥಾಪನೆ ಆಗಿದೆ, ಅದು ಮೈಂಟೆನೆನ್ಸ್ ಇಲ್ಲ, ಸುಮಾರು ಕೋಟಿಗಳ ವೆಚ್ಚ ಆಗಿದೆ. ಅದಕ್ಕೆ ಅದು ಮೈಂಟೆನೆನ್ಸ್ ಕೇಳಿದ್ರೆ ಬೋರ್ಡ್ನವರು ಅದು ನಮ್ಗೆ ಬರಲ್ಲ, ಅಲ್ಲೇ ಲೋಕಲ್ ಕಮ್ಯುನಿಟಿ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳ್ತಾರೆ. ಪಾಲಿಕೆ ಅದನ್ನ ಹಸ್ತಾಂತರ ತಗೊಂಡ್ರೆ ಇವೆಲ್ಲ ಸಾರ್ವಜನಿಕರ ಸ್ವತ್ತು, ಒಂದು ಉಳಿ ಅದನ್ನ ಉಳಿಸ್ಲಿಕ್ಕೆ ನಾವು ಯಾವ್ದಾದ್ರು ಒಂದು ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಕಮಿಟಿನೋ ಅಥವಾ ಪಾಲಿಕೆಯಿಂದ ಯಾರಾದ್ರೂ ನಿಯೋಜನೆ ಮಾಡಿದ್ರೆ ಅವೊಂದಷ್ಟು ಹಾಳಾಗದು ತಪ್ಪುತ್ತೆ. ಮತ್ತೆ ಅಲ್ಲಿ ಜನರಿಗೆ ಅನುಕೂಲ ಆಗ್ತಾವೆ. ಸಮುದಾಯ ಭವನ ಬಹಳ ಖರ್ಚು ಮಾಡಿದ್ದಾರೆ ಅದಕ್ಕೆ, ಅದನ್ನ ನೋಡಿದ್ರೆ ಕಸದ ತೊಟ್ಟಿ ಆಗಿದೆ ಈಗ ಅಂತ ಹೇಳಿದ್ರೆ. ಇಲ್ಲಿ ಬೋರ್ಡ್ ನಮ್ಮ ಡಿಸಿ ಮೀಟಿಂಗ್ ಅಲ್ಲೂ ಸಹ ಇದು ರೈಸ್ ಮಾಡಿದ್ವಿ, ಅಟ್ರಾಸಿಟಿ ಮೀಟಿಂಗ್ ಅಲ್ಲೂ ರೈಸ್ ಮಾಡಿದ್ವಿ. ಅವೆಲ್ಲ ರೈಸ್ ಮಾಡಿದ್ರು ಸಹ ಏನಾಗ್ತಾ ಇದೆ, ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ತಾಳ್ಬೇಕು. ಮಂಡಳಿ ಅದನ್ನ ಕೆಲಸ ಮಾಡ್ಬಿಟ್ಟು ಹೊರಟೆ ಸರ್. ಒಂದು ಯಾರು ಕಾಂಟ್ರಾಕ್ಟ್ ಇದ್ದ ಆತ ಈಗ ತೆಲಂಗಾಣಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಅವ್ನು ಬರೋದಿಲ್ಲ ಇಲ್ಲಿ. ಈಗ ನಾವೇ ಇಲ್ಲಿ ಅನುಭವಿಸ್ಬೇಕು. ಹಾಗಾಗಿ ನಾವು ಸ್ಥಳೀಯ ಆಡಳಿತವನ್ನ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಅದು ದಯಮಾಡಿ ಅದನ್ನ ತಾಳ್ರೆ. ಅಲ್ಲಿರ್ತಕ್ಕಂಥ ಸುಮಾರು 1,200 ಕುಟುಂಬಗಳು ಏನಿದ್ದಾವೆ, ಒಂದು 5,000 ಪಾಪ್ಯುಲೇಷನ್ ಮೇಲೆ ಇದೆ, ಒಂದು 6,000 ಜನ ಪಾಪ್ಯುಲೇಷನ್ ಇದೆ, ಥಿಕ್ನೆಸ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಈಗ ಸ್ವಚ್ಛತೆ ಮಾಡಿಸ್ತಕ್ಕಂಥ ಕೆಲಸ, ನೀರಿಂದು, ಸ್ಟ್ರೀಟ್ ಲೈಟ್ಸ್ದು, ದೇವಸ್ಥಾನದ್ದು, ಈ ತರದ್ದೆಲ್ಲ ಮಾಡಿಸ್ತಾ ಇದ್ದಾರೆ ಮೇಡಮ್. ಈಗ ನಮ್ಗೆ ಅಧಿಕೃತವಾಗಿ ಅದೊಂದಷ್ಟು ಆದ್ಮೇಲೆ ಈಗ